ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು KFI ಟಾಕ್ಸ್. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎರಡು ಕ್ವಿಕ್ ಅಪ್ಡೇಟ್ಸ್ ಕೊಟ್ಬಿಡ್ತೀನಿ ನಿಮಗೆ. ಮೊದಲನೇದಾಗಿ ಚಾರ್ಲಿಯಿಂದ ಒಂದು ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಏನಪ್ಪ ಅಂದರೆ, ಇದೇ ಶನಿವಾರ 11:05 ಏನು ಅಪ್ಡೇಟ್ ಅಂತ ಹೇಳ್ತಾರಂತೆ. ಸೊ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಿನಿಮಾದ ಟೀಸರ್ ರಕ್ಷಿತ್ ಶೆಟ್ಟಿ ಅವರ ಹುಟ್ಟುಹಬ್ಬದ ದಿನ ರಿಲೀಸ್ ಆಗೋ ಚಾನ್ಸಸ್ ಇದೆ. ಸೊ June 6 ಇನ್ನೇನು ಇನ್ನೊಂದು ಸ್ವಲ್ಪ ದಿನಗಳು ಬಾಕಿ ಇದೆ ಅಷ್ಟೇ, ಒಂದು 10 ಡೇಸ್ ಬಾಕಿ ಇದೆ. ಸೊ ಅವತ್ತು ನಾವು ಚಾರ್ಲಿ 777 ಸಿನಿಮಾದ ಟೀಸರ್ ನೋಡ್ಬೋದು. ಸೊ ಅವತ್ತು ಗೊತ್ತಾಗತ್ತೆ ಚಾರ್ಲಿ ಏನು, ಯಾವ ರೇಂಜಲ್ಲಿದೆ, ಯಾವ ಥರ ಸಿನಿಮಾ ಇದಾಗಿರುತ್ತೆ, ನಮ್ಮ ನಿರೀಕ್ಷೆ ಮೀಟ್ ಆಗತ್ತಾ ಇಲ್ವಾ ಅಂತ 6th ಗೊತ್ತಾಗತ್ತೆ ನನ್ನ ಪ್ರಕಾರ. ಇದು ನನಗೆ ಬಂದಿರೋ ಮಾಹಿತಿ, ಡೋಂಟ್ ನೋ ವಾಟ್ಸ್ ಗೋನ್ ಹ್ಯಾಪನ್. ಸೊ ಇನ್ನೊಂದು ವಿಷಯ ಚಾರ್ಲಿ 777 ಬಗ್ಗೆ ನನ್ನ ಒಂದು ಒಪಿನಿಯನ್ ಅಂತಲೇ ಹೇಳ್ಬೋದು. ದಯವಿಟ್ಟು ಯಾರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬೇಡಿ. ಸಿನಿಮಾದ ಟೈಟಲ್ ಫಾಂಟ್ ಇದೆಯಲ್ವಾ, ಸ್ವಲ್ಪ ಚೇಂಜಸ್ ಮಾಡ್ಬೋದು ಅಂತ ನನಗೊಂದು ಕಡೆ ಅನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಡಲ್ಲಾಗಿ ಕಾಣಿಸ್ತಿತ್ತು ನನಗೆ ತುಂಬ ದಿನದಿಂದ, ಫಸ್ಟಿಂದ ನನಗೆ ಅನಿಸ್ತಾ ಇತ್ತು, ಬಟ್ ಯಾವುದು ವಿಡಿಯೋನಲ್ಲಿ ಹೇಳಿರಲಿಲ್ಲ ನಾನು. ಮೇ ಬಿ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ಆ ಒಂದು ಫಾಂಟ್ನ ಬೇರೆ ಕಲರ್ಸ್ ಯೂಸ್ ಮಾಡ್ಬೋದು ಅಂತ ಅನಿಸ್ತಾ ಇದೆ, ಟು ಗಿವ್ ಎ ಬಿಗರ್ ಬೆಟರ್ ಲುಕ್. ಇವಾಗ ಸದ್ಯಕ್ಕೆ ಸ್ವಲ್ಪ ಡಲ್ ಕಾಣಿಸ್ತಾ ಇದೆ ನನಗೆ, ನಿಮಗೇನು ಅನಿಸುತ್ತೆ? ಆ್ಯಂಡ್ ಕಲರ್ ಕೂಡ ಸ್ವಲ್ಪ ಲೈಟ್ ಕಲರ್ ಯೂಸ್ ಮಾಡಿದ್ದಾರೆ, ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದೆ, ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನನಗೊಬ್ಬನಿಗೆ ಈ ಥರ ಅನಿಸ್ತಾ ಇದೆ, ಅಥವಾ ನಿಮಗೂ ಕೂಡ ನೀವು ಯಾವ ಥರ ಸಜೆಸ್ಟ್ ಮಾಡ್ತೀರಾ ಮಾಡಿ. ಸೊ ಇದು ಒಂದು ಅಪ್ಡೇಟ್. ನೆಕ್ಸ್ಟ್ ಅಪ್ಡೇಟ್ ಕಬ್ಜಾ ಸಿನಿಮಾದು. ಅಪ್ಡೇಟ್ ಏನಪ್ಪ ಅಂದರೆ, ಫಸ್ಟ್ ಪಾರ್ಟ್ 65% ಶೂಟ್ ಕಂಪ್ಲೀಟ್ ಆಗಿದೆಯಂತೆ. ಆ್ಯಂಡ್ ಬಿಕಾಸ್ ಆಫ್ ಲಾಕ್ಡೌನ್ ಇನ್ನೂ ಶೂಟಿಂಗ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಮೆಜಾರಿಟಿ ಆಫ್ ದಿ ರಿಮೇನಿಂಗ್ ಶೂಟಿಂಗ್ ಹೀರೋಯಿನ್ ಅವರ ಒಂದು ರೋಲ್ ಮೇಲೆ ನಡೆಯುತ್ತೆ. ಸೊ ಇವಾಗ ಸದ್ಯಕ್ಕೆ ಚಂದ್ರು ಅವರು ಕಬ್ಜಾ ಸಿನಿಮಾದ ಸೆಕೆಂಡ್ ಪಾರ್ಟ್ ಸ್ಕ್ರಿಪ್ಟಿಂಗ್ ವರ್ಕಲ್ಲಿ ಬ್ಯುಸಿ ಆಗಿದ್ದಾರಂತೆ. ಸೊ ಡೆಫಿನೆಟ್ಲಿ ಇಟ್ಸ್ ಎ 2-part ಮೂವಿ, ಹ್ಯೂಜ್ ಹ್ಯುಮಾಂಗಸ್ ಎಪಿಕ್ ಮೂವಿ ಆಗ್ತಾ ಇದೆ ಕಬ್ಜಾ ಸಿನಿಮಾ. ಆ್ಯಂಡ್ ಹೀರೋಯಿಂದು ಶಾರ್ಟ್ಸ್ ರಿಮೈನಿಂಗ್ 35%ಅಲ್ಲಿ ಶೂಟ್ ಮಾಡ್ತಾರೆ. ಆ್ಯಂಡ್ VFX ಕೆಲಸ ನಡೀತಾ ಇದೆಯಂತೆ ಇವಾಗ ಸದ್ಯಕ್ಕೆ. ಅದು ಅವರ ಮನೆಯಲ್ಲೇ VFX ಸ್ಕಿಲ್ಸ್ಗಳು ನಡೀತಾ ಇದೆ. ಅವರು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದಾರೆ, ಅದೇ ಜೊತೆ ಪ್ಯಾರಲಲ್ ಆಗಿ ಏನೇನು ಪಾರ್ಟ್ 1ಗೆ ಇನ್ನೇನೇನು ಅಡಿಷ್ನಲ್ ಕೆಲಸಗಳಿದೆ ಅದೆಲ್ಲ ಅವ್ರ ಮನೆಯಲ್ಲಿ ನಡೀತಾ ಇದೆಯಂತೆ. ಸೊ ಇದಿಷ್ಟು ಅಪ್ಡೇಟ್. ಕೀಪ್ ವಾಚಿಂಗ್ KFI ಟಾಕ್ಸ್. ತಿರ್ಗಾ ಸಿಗೋಣ.